ಇನ್ನು ಚುನಾವಣೆ ವಿಚಾರದಲ್ಲಿ ಕೇಂಬ್ರಿಡ್ಜ್ ಅನಾಲಿಟಿಕಾ ಜೊತೆಗಿನ ಒಪ್ಪಂದದಿಂದ ಮುಜುಗರ ಅನುಭವಿಸಿರುವ ಫೇಸ್ಬುಕ್ ಈ ಬಾರಿ ಎಚ್ಚೆತ್ತಿದೆ. ಕರ್ನಾಟಕ ಚುನಾವಣೆಯಲ್ಲಿ ಫೇಸ್ಬುಕ್ ಮೂಲಕ ನಕಲಿ ಸುದ್ದಿಗಳು, ನಕಲಿ ಕರೆಗಳು ಮಾಡುವುದನ್ನು ತಪ್ಪಿಸಲು ಮುಂಬೈ ಮೂಲದ ಪಿಂಗ್ ಡಿಜಿಟಲ್ ನೆಟ್ವರ್ಕ್ ಸಂಸ್ಥೆಯು ಬೂಮ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದು ಮುಂದಿನ ತಿಂಗಳಿನಿಂದಲೇ ಕಾರ್ಯಾಚರಣೆ ನಡೆಸಲಿದ್ದು ಯಾವುದೇ ಸುದ್ದಿಯ ಸತ್ಯಾಂಶ ನಿಖರತೆಯನ್ನು ಬೂಮ್ ಪತ್ತೆ ಹಚ್ಚಿಸಲಿದೆ. ಇನ್ನು ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್, ಜರ್ಮನಿ, ಮೆಕ್ಸಿಕೋ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಹಾಗೂ ಅಮೆರಿಕಗಳಲ್ಲಿ ಫೇಸ್ಬುಕ್ ಇದೇ ಮಾದರಿಯ ಕಾರ್ಯಾಚರಣೆಯನ್ನು ನಡೆಸಲಿದೆ.